ಸೊ ಈಗ ನಾನು ಆವಾಗಲೇ ಹೇಳಿದೆ ಏನಂದ್ರೆ ದ ರೇಷಿಯೋ ಆಫ್ ಸ್ಪೀಡ್ಸ್ ಆಫ್ ಟೂ ಗೇರ್ಸ್ ಎರಡು ದಿಸ್ ಇಸ್ ಕಾಲ್ಡ್ ಆಸ್ ಪಿನಿಯನ್, ದಿಸ್ ಇಸ್ ಕಾಲ್ಡ್ ಆಸ್ ಗೇರ್. ದೊಡ್ಡ ಗೇರ್ಗೆ ಗೇರ್ ಅಂತ ಕರಿತಾರೆ, ಚಿಕ್ಕ ಗೇರ್ಗೆ ಪಿನಿಯನ್ ಅಂತ ಕರಿತಾರೆ ನೋಡಿದ್ರೆ, ಪಿನಿಯನ್ ಅಂಡ್ ವೀಲ್. ಹೌದಾ? ಸೊ ದ ಸ್ಪೀಡ್ ರೇಷಿಯೋ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ನಂಬರ್ ಆಫ್ ಟೀತ್ ರೇಷಿಯೋ. ಹೌದಾ ನೋಡ್ಕ. ಹೌದಾ? ಇದು ತಗಡೆ ಇದೆ, ಇದ್ಮೇಲೆ ಇದೆ, ಇದ್ಮೇಲೆ ಇದೆ, ಇದು ತಗಡೆ ಇದೆ. ಸೊ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇದೆ. ನೆಕ್ಸ್ಟ್ ದಿಸ್ ಇಸ್ ಕಾಂಪೌಂಡ್ ಗೇರ್ ಟ್ರೈನ್. ಈ ಕಾಂಪೌಂಡ್ ಗೇರ್ ಟ್ರೈನ್ ಏನಾಗಿದೆ ನೋಡು, ಎನ್ ಎ ಬೈ ಎನ್ ಬಿ. ಇದು ಆ್ಯಕ್ಚುಲಿ ಹೆಂಗಾಗುತ್ತೆ ಗೊತ್ತಾ, ಎನ್ ಎ ಬೈ ಎನ್ ಬಿ ಮತ್ತೆ ಏನಾಗುತ್ತೆ ಎನ್ ಸಿ ಬೈ ಎನ್ ಡಿ ಆಗುತ್ತೆ. ಅಂದರೆ ಕ್ರಿಸ್ ಕ್ರಾಸ್ ತಗೊಳುತ್ತೆ. ಈಗ ನನಗೆ ಇಲ್ಲಿ ಎಷ್ಟು ಸ್ಪೀಡ್ ಇದೆ ಮತ್ತು ಇಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತ ನನಗೆ ಬೇಕು ಅನ್ಕೊ ಅಂದರೆ, ಇಲ್ಲಲ್ಲ ಆ್ಯಕ್ಚುಲಿ ಇಲ್ಲಿಂದ ಏನಾಗುತ್ತೆ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಹೌದಾ? ದಿಸ್ ಇಸ್ ಔಟ್ಪುಟ್ ಶಾಪ್, ಇದು ಔಟ್ಪುಟ್. ಸೊ ದಿಸ್ ಇಸ್ ಇನ್ಪುಟ್. ಹೌದಿಲ್ಲ? ಇವೆರಡು ನಡುವೆ ಸ್ಪೀಡ್ ರೇಷಿಯೋ ನನಗೆ ಬೇಕು ಅಂತಂದ್ರೆ ಏನಾಗುತ್ತೆ, ಅವಾಗ ಐ ಹ್ಯಾವ್ ಟು ಡೂ ದಿಸ್, ಏನು ಎನ್ ಎ ಬೈ ಎನ್ ಬಿ ಮಾಡಬೇಕು, ಮಾಡಿದ್ಮೇಲೆ ಎನ್ ಸಿ ಬೈ ಎನ್ ಡಿ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ಉಲ್ಟಾ ಅಲ್ವಾ ಅದು? ಸೊ ಇಲ್ಲಿ ಎನ್ ಎ ಇದ್ರೆ ಇಲ್ಲಿ ಏನಿರಬೇಕು, ಎನ್ ಎ ಮೇಲೆ ಇದ್ರೆ ಟಿ ಎ ತಗಡೆ ಇರಬೇಕು, ತಗಡೆ ಇದೆ. ಎನ್ ಬಿ ತಗಡೆ ಇದ್ರೆ ಟಿ ಬಿ ಮೇಲೆ ಇರಬೇಕು, ಎನ್ ಸಿ ಮೇಲೆ ಇದ್ರೆ ಟಿ ಸಿ ತಗಡೆ ಇರಬೇಕು, ಎನ್ ಡಿ ಮೇಲೆ ಇದ್ರೆ ಟಿ ಡಿ ಮೇಲೆ ಇರಬೇಕು. ಸೊ ಲೈಕ್ ದಟ್ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಹಾಗೆ ಹೇಳ್ಕೊಂಡಿದೆ ಏನು ಅಂತೇಳಿ ಲೆಟಸ್ಸು. ಎಲ್ಲಿದ್ದೀರಾವು? ವಿರ್ ಹಿಯರ್ ಅಲ್ವಾ? ಓಕೆ. ಇಲ್ಲಿ ಎರೇಜರು ಏನಿಲ್ಲ, ಎರೇಜ್ ಏನಿಲ್ಲ. ಓಕೆ ಹೇಳಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ಅವರ್ ಬಿವೆಲ್ ಗೇರ್. ಬಿವೆಲ್ ಗೇರು ಅಷ್ಟೇ, ಬಿವೆಲ್ ಗೇರ್ಲು ಗೇರ್ ಎಷ್ಟು ಬೇಕು ಅಂದರೆ ನೋಡೋ, ಬಿವೆಲ್ ಪಿನಿಯನ್, ಇದು ಪಿನಿಯನ್ ನಂಬರ್ ಆಫ್ ಟೀತ್ ಆನ್ ದ್ಯಾಟ್ ಆರ್ ಸ್ಪೀಡ್ ಆಫ್ ದ್ಯಾಟ್ ಪಿನಿಯನ್ ಡಿವೈಡ್ ಬೈ ಸ್ಪೀಡ್ ಆಫ್ ರೌಂಡ್ ವೀಲ್ ಮಾಡಿದ್ರೆ ಯು ಗೆಟ್ ಎಕ್ಸಲರೇಷನ್. ಇನ್ ಟರ್ಮ್ಸ್ ಆಫ್ ಗೇರ್ ಟೀತ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ರೌಂಡ್ ವೀಲ್ ಇಲ್ಲಿ ಎಷ್ಟಿದೆ, ಈ ವೀಲ್ ಮೇಲೆ ಎಷ್ಟು ಟೀತ್ ಇದೆ ಡಿವೈಡ್ ಬೈ ಈ ವೀಲ್ ಮೇಲೆ ಎಷ್ಟು ಟೀತ್ ಇದೆ ಅದು ಮಾಡಿದ್ರೆ ಯು ಗೆಟ್ ದ ಎಕ್ಸಲರೇಷನ್ ಬರುತ್ತೆ. ಓವರಾಲ್ ಗೇರ್ ರೇಷಿಯೋ ಅಂದ್ರೆ ಏನು, ಜಿ ಆರ್ ಇಂಟು ಎಆರ್. ಜಿ ಆರ್ ಇಂಟು ಎಆರ್ ಅಂದರೆ ಇಲ್ಲಿ ಮುಂದೆ ಇರ್ತದೆ, ಇಲ್ಲಿ ಇಲ್ಲಿ ಏನಿರ್ತದೆ, ಇಲ್ಲಿ ಇಲ್ಲಿ ಯಾವಾಗ ಗೇರ್ ಬಾಕ್ಸ್ ಅಲ್ಲಿ ಹೇಳಪ್ಪ, ಈ ಗೇರ್ ಬಾಕ್ಸ್ ರೇಷಿಯೋ ಯಾವುದು, ಜಿ ಆರ್. ಇದು ಡಿಫ್ರೆನ್ಷಿಯಲ್ ಅಲ್ಲ, ಡಿಫ್ರೆನ್ಷಿಯಲ್ ರೇಷಿಯೋ ಏನು, ಎಆರ್. ಗೊತ್ತಾಯ್ತಾ? ಹಿಂಗೆ ಇಂಜಿನ್ ಇದ್ರೆ ಇಂಜಿನ್ ಬರುತ್ತೆ, ಇಂಜಿನ್ ಇಂದ ಕ್ಲಚ್ ಅಲ್ವಾ, ಕ್ಲಚ್ಚು, ಕ್ಲಚ್ ಇಂದ ಗೇರ್ ಬಾಕ್ಸ್, ಗೇರ್ ಬಾಕ್ಸ್ ಇಂದ ಡಿಫ್ರೆನ್ಷಿಯಲ್ ಬರ್ತಾರಣ. ಈ ಡಿಫ್ರೆನ್ಷಿಯಲ್ ರೇಷಿಯೋ ಎಷ್ಟು, ಇದು ಎಆರ್ ಗೇರ್ ಬಾಕ್ಸ್, ಇದು ಗೇರ್ ಬಾಕ್ಸ್ ರೇಷಿಯೋ ಎಷ್ಟು, ಜಿ ಆರ್. ಸೊ ಓವರಾಲ್ ಗೇರ್ ರೇಷಿಯೋ ಅಂದರೆ ಕ್ಲಚ್ ಇಂದ ವೀಲ್ಗೆ ಬರೋದಕ್ಕೆ, ಇದು ಕ್ಲಚ್, ಕ್ಲಚ್ ಇಂದ ಇದು ವೀಲು ಇಲ್ಲಿಗೆ ಬರಬೇಕು ಅಂತಂದರೆ ವಾಟ್ ಇಸ್ ದ ರೇಷಿಯೋ ಎಷ್ಟಾದರೆ, ಜಿ ಆರ್ ಇಂಟು ಎ ಆರ್, ದಟ್ ಈಸ್ ಕಾಲ್ಡ್ ಆಸ್ ಓವರಾಲ್ ಗೇರ್ ರೇಷಿಯೋ. ಸರಿನಾ? ಸೊ ಯು ಶುಡ್ ರಿಮೆಂಬರ್ ದಿಸ್. ನೋಡಪ್ಪ, ಈ ಸ್ಕೆಚ್ ನೀವು ನೆನಪಿಟ್ಕೊಂಬಿಡಿ. ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಕ್ಲಚ್ ಶಾಫ್ಟ್. ಇದು ಕ್ಲಚ್ ಶಾಫ್ಟ್ ಅಂದರೆ ಕ್ಲಚ್ ಇಂದ ಬರುವಂಥದ್ದು. ಇದು ದಿಸ್ ಇಸ್ ಕಾಲ್ಡ್ ಆಸ್ ಕ್ಲಚ್ ಪಿನಿಯನ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಲೇ ಶಾಫ್ಟ್. ಇದು ಇದು ಲೇ ಶಾಫ್ಟ್, ಇದು ಕ್ಲಚ್ ಶಾಫ್ಟ್, ಇದು ಮೇನ್ ಶಾಫ್ಟ್. ಇಲ್ಲಿದ್ರೆ ಇದು ಇದು ಮೇನ್ ಶಾಫ್ಟ್ ಸರಿನಾ? ಇದು ಲೇ ಶಾಫ್ಟ್. ಇಸ್ ಆಲ್ಸೋ ಕಾಲ್ಡ್ ಆಸ್ ಕೌಂಟರ್ ಶಾಫ್ಟ್. ಇಸ್ ಆಲ್ಸೋ ಕಾಲ್ಡ್ ಆಸ್ ಕೌಂಟರ್ ಶಾಫ್ಟ್. ಸೊ ದಿಸ್ ಇಸ್ ಲೇ ಶಾಫ್ಟ್. ಲೇ ಶಾಫ್ಟ್ ಮೇಲೆ ಈ ಗೇರ್ಗಳಿಗೆ ನೋಡಿ, ಈ ಎಲ್ಲ ಗೇರ್ಗಳು, ದೀಸ್ ಗೇರ್ಸ್ ಆರ್ ಫಿಕ್ಸ್ಡ್ ಟು ದಿಸ್ ಲೇ ಶಾಫ್ಟ್. ಯು ಫಿಕ್ಸು
ಅಂದರೆ ಲೇ ಶಾಫ್ಟ್ ಹೆಂಗೆ ತಿರುಗುತ್ತೋ ಹಂಗೆ ಗೇರ್ ತಿರುಗ್ತವೆ. ಇಲ್ಲಿ ಹೆಂಗಲ್ಲ, ಇಲ್ಲಿ ಹೆಂಗಿದೆ ಗೊತ್ತಾ, ಇಲ್ಲಿ ಸ್ಲೈಡ್ ಇದು ಏನಾಗುತ್ತೆ ನೋಡು, ಈ ಮೇನ್ ಶಾಫ್ಟ್ ಮೇಲೆ ಇರುವಂತಹ ಗೇರ್ಗಳು ಇದೆ ನೋಡಿ, ಇವೆಲ್ಲ ದೀಸ್ ಕ್ಯಾನ್ ಸ್ಲೈಡ್, ಹಿಂಗೆ ಸ್ಲೈಡ್ ಆಗ್ತಾ ಇದೆ. ಈ ಗೇರು ಸ್ಲೈಡ್ ಆಗುತ್ತೆ, ಈ ಗೇರು ಕೂಡ ಸ್ಲೈಡ್ ಆಗುತ್ತೆ. ಸೊ ಈ ಮೂರು ಗೇರ್ಗಳು ಮೇನ್ ಶಾಫ್ಟ್ ಮೇಲೆ ಸ್ಲೈಡ್ ಆಗ್ತವೆ. ಇಲ್ಲ ಹಂಗಲ್ಲ, ಇವು ಸ್ಲೈಡ್ ಆಗಲ್ಲ, ಫಿಕ್ಸ್. ಸರಿನಾ, ಏನಾಗುತ್ತೆ ನೋಡಿ, ಇವಾಗ ಎಂಜಿನ್ನಿಂದ ಪವರ್ ಕ್ಲಚ್ಚಿಂದ ಇಲ್ಲಿ ಬರ್ತದೆ, ಇದು ಇದು ತಿರುಗುತ್ತೆ, ತಿರುಗಿದಾಗ ಈ ಗೇರ್ ತಿರುಗುತ್ತೆ, ಈ ಗೇರ್ ತಿರುಗಿದಾಗ ಇದು ಫುಲ್ ಶಾಫ್ಟ್ ತಿರುಗುತ್ತೆ. ಈ ಫುಲ್ ಶಾಫ್ಟ್ ತಿರುಗಿದಾಗ ಏನಂತ, ಎಲ್ಲ ಗೇರ್ಗಳು ತಿರುಗ್ತವೆ, ಅದ್ರ ಮೇಲಿರೋ ಎಲ್ಲ ಗೇರ್ಗಳು, ಲೇ ಶಾಫ್ಟ್ ಮೇಲೆ ಎಲ್ಲ ಗೇರ್ಗಳು ತಿರುಗ್ತವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಗೇರ್ ಬೇಕು ಅಂತ, ಅವಾಗ ಏನು ಮಾಡ್ತೀವಿ ಗೊತ್ತಾ, ಇದನ್ನ ಈ ಗೇರ್ನ ಏನು ಮಾಡ್ತೀವಿ ನೀನು, ಮುಂದೆ ಮೂವ್ ಮಾಡಿ ಈ ಗೇರ್ಗೆ ಎಂಗೇಜ್ ಮಾಡಿ, ಈ ಗೇರ್ನ ಮುಂದೆ ಈ ಕಡೆ ಮೂವ್ ಮಾಡಿ ಇಲ್ಲಿ ಬರುತ್ತೆ ಅದು ನೋಡೋ. ಸೊ ಈ ಥರ ಇಲ್ಲಿ ಬರುತ್ತೆ ಡಿ, ಈ ಥರ ಮೂವ್ ಮಾಡಿದಾಗ ಇದನ್ನು. ಸೊ ಮೂವ್ ಮಾಡಿ ಇಲ್ಲಿ ಬಂದು ಕೂತ್ಕೊಳತ್ತೆ, ಬಂದು ಕೂತ್ಕೊಂಡಾಗ ಏನಾಯಿತು, ಈಗ ಪವರ್ ಪವರ್ ಇಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ಬಂತು, ಇದು ತಿರುಗ್ತಾ ಇರ್ತದೆ, ತಿರುಗೋದು ಇಲ್ಲಿ ಹೋಗುತ್ತೆ, ಇದು ತಿರುಗುತ್ತೆ, ತಿರುಗಿದಾಗ ಇದೇನಾಗುತ್ತೆ, ದಿಸ್ ಗೇರ್ ಅಥವಾ ಈ ಗೇರು ಇಟ್ ಇಸ್ ಪ್ಲೈನ್ ಟು ದಿಸ್ ಮೇನ್ ಶಾಫ್ಟ್. ಸೊ ಮೇನ್ ಶಾಫ್ಟ್ ತಿರುಗುತ್ತೆ, ಮೇನ್ ಶಾಫ್ಟ್ ತಿರುಗಿದಾಗ ಔಟ್ಪುಟ್ ಪವರ್ ಬರುತ್ತೆ. ಸರಿನಾ, ಸೊ ಅದರಲ್ಲಿ ಗೇರ್ ರೇಷ್ಯೋ ಕಂಡುಹಿಡ್ತೀರಿ ಇಲ್ಲಿ ನೋಡಿ, ಇಲ್ಲಿದೆ ಗೇರ್ ರೇಷ್ಯೋ, ಇಲ್ಲಿ ತಗೊಂಡು ನೋಡ್ರಿ. ಓಕೆ, ಇಲ್ಲಿ ಬರಿತೀನಿ ನೋಡೋದು, ನಿಮಗೆ ಮೋಸ್ಟ್ಲಿ ಕಾಣಲಿಕ್ಕಿಲ್ಲ ಅದು, ಪೆನ್ ಇಲ್ಲಿ ಬರಿತೀನಿ. ಅದು ಏನಂದರೆ, ಏನು ಮಾಡ್ಬೇಕಂದ್ರೆ ನಾವು ಎನ್ ಬಿ ಎನ್ ಎ ಬೈ ಎನ್ ಬಿ ಮಾಡ್ಬೇಕು, ಎನ್ ಎ ಬೈ ಎನ್ ಬಿ ಇಲ್ಲಿ ಮಾಡಿದ್ದೆ ನೋಡಿ, ಎನ್ ಎ ಬೈ ಎನ್ ಬಿ ಮಾಡಿದ್ದೇನೆ. ಸೊ ಏನಿದು ಎನ್ ಎ ಬೈ ಎನ್ ಬಿ ಇಂಟು ಇಂಟು ಏನು ಮಾಡಿದ್ದಾನೆ, ಎನ್ ಸಿ ಬೈ ಎನ್ ಡಿ ಮಾಡಿದ್ದೆ, ಎನ್ ಸಿ ಬೈ ಎನ್ ಡಿ ಮಾಡಿದ್ದೇನೆ. ಸೊ ಓಕೆ, ಇದಾಯ್ತಲ್ಲ, ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ, ದಿಸ್ ಇಸ್ ನಾಟ್ ಸೋ ಮಚ್ ಇಂಪಾರ್ಟೆಂಟ್. ನಮ್ಗೆ ಯಾವುದು ಇಂಪಾರ್ಟೆಂಟು ನಾನು ಹೇಳ್ತೀನಿ, ನಮ್ಗೆ ಇಂಪಾರ್ಟೆಂಟ್ ಯಾವುದು ಅಂದರೆ, ನಮ್ಮ ಪ್ರಾಬ್ಲಮ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ನಾಟ್ ದಿಸ್, ಯಾವುದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ನೋಡಲಿ. ಏನು ಹೇಳು, ಟಿ ಬಿ ಬೈ ಟಿ ಎ ಮಾಡಿದೆ, ಟಿ ಬಿ ಬೈ ಟಿ ಎ, ಇದಕ್ಕೆ ಅಪೋಸಿಟ್ ಯಾವುದು, ಟಿ ಡಿ ಅಲ್ವಾ. ಸೊ ಟಿ ಡಿ ಶುಡ್ ಬಿ ನೋಡ್ ಆಫ್, ಹೌದಾ, ಟಿ ಬಿಗೆ ಅಪೋಸಿಟ್ ಯಾವುದು, ಟಿ ಡಿ, ಅದು ಮೇಲೆ ಇರಬೇಕು. ಟಿ ಎಗೆ ಅಪೋಸಿಟ್ ಯಾವುದು, ಟಿ ಸಿ ಅಂತ ಆಡಬೇಕು, ಟಿ ಸಿ. ಸೊ ಟಿ ಬಿ ಬೈ ಟಿ ಎ ಇದರಲ್ಲಿ ನೋಡಿ, ಎರಡರಲ್ಲಿ ಯಾವ್ದು ದೊಡ್ಡದು ನೆನ್ಪಿಟ್ಕೊಳ್ಳಿ, ಹೇಗೆ ನೋಡು, ಈ ಫಾರ್ಮುಲಾ ನೆನ್ಪಿಟ್ಕೋಬೇಕಲ್ಲ, ಹೇಗೆ ನೆನ್ಪಿಟ್ಕೋಬೇಕು, ಇವೆರಡರಲ್ಲಿ ಯಾವ್ದು ದೊಡ್ಡದಪ್ಪ, ಬಿ ದೊಡ್ಡದು. ಸೊ ಅದಕ್ಕೆ ಮೇಲೆ ಬಿ ಬರಬೇಕು, ಅದಕ್ಕೆ ಅಪೋಸಿಟ್ ಇರೋದು ಯಾವುದಪ್ಪ, ಡಿ. ಸೊ ಅದು ಮೇಲೆ ಬರಬೇಕು, ಮತ್ತು ಎ ಇದು ತಗೊಂಡು ಎ ಬರಬೇಕು, ಅಂದರೆ ಎ ಬಂದಿದೆ, ಇದಕ್ಕೆ ಅಪೋಸಿಟ್ ಯಾವುದಪ್ಪ, ಸಿ, ಅಂದರೆ ಸಿ ತಗೊಂಡು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರಿಮೆಂಬರ್. ಇದು ಡಿರೈವೇಷನ್ ಮಾಡ್ಬೋದು ನಾವು, ಯಾವ ಥರ ಬರುತ್ತೆ ಅನ್ನೋಕ್ಕೆ ಡಿರೈವೇಷನ್ ನಾನು ಮಾಡ್ತಿದ್ದೆ ಮೊದಲು, ನಾವು ಇಟ್ ಇಸ್ ನಾಟ್ ನೆಸಸರಿ, ಓನ್ಲಿ ರಿಮೆಂಬರ್ ಇಫ್ ದಿಸ್ ಫಾರ್ಮುಲಾ ಇಸ್ ಸಫಿಷಿಯಂಟ್ ಫಾರ್ ಸಾಲ್ವಿಂಗ್ ಆಫ್ ದ ಪ್ರಾಬ್ಲಮ್ಸ್. ಅರ್ಥ ಆಯ್ತೇನಪ್ಪ? ಸೊ ಏನೀಗ ಹಂಗಂದ್ರೆ ಹೆಂಗೆ ರಿಮೆಂಬರ್ ಮಾಡಬೇಕು ಅಂತಂದರೆ, ಫಸ್ಟ್ ಇದ್ರ ದೊಡ್ಡ ಗೇರ್ ಅದು ಟೀತ್ ಟಿ ಬಿ, ಹೌದಾ, ನೆಕ್ಸ್ಟ್ ಡಿವೈಡ್ ಬೈ ಸನ್ ಗೇರ್ ಯಾವುದು, ಟಿ ಎ. ಸೊ ಟಿ ಬಿಗೆ ಅಪೋಸಿಟ್ ಯಾವುದು, ಟಿ ಡಿ, ಅದು ತಗೊಂಡಿರೋದು ಯಾವುದು, ಟಿ ಸಿ. ಇದು ಫಸ್ಟ್ ಗೇರ್, ಸೆಕೆಂಡ್ ಬೇಕು, ಸೆಕೆಂಡ್ ಗೇರ್ ಬೇಕು ಅನ್ಕೋ, ಯಾವುದು ಇಲ್ಲಿ ಟಿ ಎಫ್, ಇಲ್ಲಿ ಏನು ಬರ್ತದೆ, ಟಿ ಎಫ್ ಬರ್ತದೆ, ಇದು ಕಾಮನ್. ಇದು ಸೆಕೆಂಡ್ ಗೇರ್ ಬೇಕು ಅಂತ ಏನಾಗುತ್ತೆ, ಕಾಮನ್ ಏನು ಟಿ ಬಿ, ಅದು ಕಾಮನ್ ಇರ್ತದೆ, ಇದು ಇದು ಕಾಮನ್ ಟಿ ಎ, ಇದು ಫಿಕ್ಸ್ ಮೇಲೆ ಏನೀಗ ಟಿ ಎಫ್ ಬೈ ಟಿ ಎಚ್, ಇದು ಎಲ್ಲಿ ಎಂಗೇಜ್ ಆಗುತ್ತೆ, ಟಿಇಗೆ, ಟಿಇ. ಟಾಪ್ ಗೇರ್ ಇದು ಬೇಕಾ, ಥರ್ಡ್ ಗೇರ್ ಬೇಕಲ್ಪ, ಥರ್ಡ್ ಗೇರ್ ರೇಷ್ಯೋ, ಅವಾಗ ಮತ್ತೆ ಟಿ ಬಿ ಬೈ ಟಿ ಎ ಕಾಮನ್ ಇಂಟು ಯಾವುದು ಇಯರ್, ಟಿ ಎಚ್ ಡಿವೈಡ್ ಬೈ ಟಿ ಜಿ. ಸೊ ಯು ಶುಡ್ ರಿಮೆಂಬರ್ ದಿಸ್, ದಿಸ್ ಇಸ್ ಜಿ ಒನ್ ಗೇರ್ ರೇಷ್ಯೋ ಒನ್, ದಿಸ್ ಇಸ್ ಜಿ ಟು ಗೇರ್ ರೇಷ್ಯೋ ಟು, ದಿಸ್ ಇಸ್ ಜಿ ತ್ರೀ, ದಿಸ್ ಇಸ್ ಗೇರ್ ರೇಷ್ಯೋ ತ್ರೀ. ರಿವರ್ಸ್ ಗೇರ್ ಬೇಕು ಅನ್ಕೋ, ಟಿ ಆರ್ ರಿವರ್ಸ್ ಗೇರ್ ರೇಷ್ಯೋ, ಮತ್ತೆ ಟಿ ಬಿ ಬೈ ಟಿ ಎ ಕಾಮನ್, ರಿವರ್ಸ್ ಗೇರ್ ವಿಲ್ ಬಿ ನಾರ್ಮಲಿ ಅಲ್ಲಿದೆ ಟಿ ಡಿ ಬೈ ಟಿ ಆರ್.
TD by TR. Only the R. TD by TR. So this is the reverse gear. So these two, you should remember these formulas. So new E formula gana yavaglu, you should remember. This is very important. But next end is another one. This is GVAR. Ivella na helide avagle. Correct? So all this formula I have already told you. Nodide. So idu na agide reverse gear idella aitu alva. कॉन्स्टेंट मेश गियर बॉक्स अंदर यावागलो अंदेला गियर गलो दे आर इन कॉन्स्टेंट मेश अदेला स्लाइडिंग मेश अंदर नोडी गियर गलो ओंदोंदे ओंदोंदे गियर स्लाइड आगिबिट्टु मेश आगुत्ते आ तर इदे अदु स्लाइडिंग मेश इल्लेनागिदे नोडी एल्ला गियर गलो दे आर ऑलवेज इन मेश सो ई तर इदे दिस इज कॉन्स्टेंट मेश गियर बॉक्स ಗೇರ್ ರೇಷಿಯೋ ಇದೆಲ್ಲ ಆಯ್ತಲ್ಲ ಆಲ್ರೆಡಿ ಜಿ ಆರ್ ಒನ್ ಇದೆಲ್ಲ ಆಗಿದೆ ಹಾ ದಿಸ್ ಇಸ್ ಇಂಪಾರ್ಟೆಂಟ್ ಸೊ ದಿಸ್ ಫಾರ್ಮುಲಾ ಯು ಶುಡ್ ರಿಮೆಂಬರ್ ನೋಡಿಲ್ಲ ಇದು ಏನ ಎಕ್ಸಾಂಪಲ್ ನಿಮ್ಗೆ ಹೆಂಗ್ ಕತೆ ಅಂತಂದ್ರೆ ಹಿ ವಿಲ್ ಗಿವ್ ಎಂಜಿನ್ ಸ್ಪೀಡ್ ಎಂಜಿನ್ ಸ್ಪೀಡ್ ಕೊಡ್ತಾನೆ ಸೊ ಇದು ಆರ್ ಅಂದ್ರೆ R ಅಂದ್ರೆ ಏನು ಓವರ್ಆಲ್ ಗೇರ್ ರೇಷಿಯೋ R ಅಂದ್ರೆ ಸಾರಿ GR ಅಂದ್ರೆ ಓವರ್ಆಲ್ ಗೇರ್ ರೇಷಿಯೋ R ಅಂದ್ರೆ ಕೊಟ್ಟಿಲ್ವಾನು ನೈಸ್ ಸೋ R ಅಂದ್ರೆ ಏನು ರೇಡಿಯಸ್ ಆಫ್ ದ ವೀಲ್ ಇನ್ ಮೀಟರ್ಸ್ ಹೇಗೆ ಅಂತಂದ್ರೆ ಸೋ ಯು ಗಾಟ್ ದಿಸ್ ಫಾರ್ಮುಲಾ ಆಲ್ಸೋ ಇದೇ ನೆನಪಿಟ್ಕೊಳ್ಳೋಣ ಈಗ ನಿಮ್ಮದು ಏನು ವೀಲ್ ಹೆಂಗಿದ್ರೆ ಇದು ರೋಡ್ ವೀಲ್ ಅನ್ಕೊಳ್ಳಿ ರೋಡ್ ವೀಲ್ ರೇಡಿಯಸ್ ಆರ್ ಇದೆ ಅನ್ಕೊಳ್ಳಿ ಗಿಯರ್ ಬಾಕ್ಸ್ ಇದೆ ಅದರ ರೇಷಿಯೋ ಜಿ ಆರ್ ಇದೆ ಅನ್ಕೊಳ್ಳಿ ಹಿಂಗೆ ಬಂದಿದೆ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ ಡಿಫ್ರೆನ್ಷಿಯಲ್ ಇರುತ್ತಲ್ಲ ಡಿಫ್ರೆನ್ಷಿಯಲ್ ರೇಷಿಯೋ ಎ ಆರ್ ಅನ್ಕೊಳ್ಳೋಣ ಎಂಜಿನ್ ಸ್ಪೀಡ್ ಎನ್ ಅನ್ಕೊಳ್ಳೋಣ ಎಂಜಿನ್ ಸ್ಪೀಡು ಎನ್ ಅನ್ಕೊಳ್ಳೋಣ ಇದು ಎಂಜಿನ್ ಎಂಜಿನ್ ಸ್ಪೀಡ್ ಎನ್ ಅನ್ಕೊಂಡ್ರೆ ವೆಹಿಕಲ್ ಸ್ಪೀಡ್ ಎಷ್ಟು ವೆಹಿಕಲ್ ಸ್ಪೀಡ್ ವಿ ಎಷ್ಟು ಅದಕ್ಕೆ ಇದೆ ನೋಡಿ ಫಾರ್ಮುಲಾ So you can either use this formula, or you can use this formula. So N andre engine speed, V andre vehicle speed. 2.65 hang bartha then vela multiply madre bartha. 2 into pi into 60 divided by 1000 madre, we'll get 2.65. Ada GR andre no overall gear ratio. Overall gear ratio andre no this GR into AR. So this GR andre no. ಕ್ಯಾಪಿಟಲ್ ಜಿ ಆರ್ ಓವರ್ಆಲ್ ಗೇರ್ ರೇಷಿಯೋ ಅಂತ ಹೇಳ್ತಾರೆ ದಟ್ ಇಸ್ ಈಕ್ವಲ್ ಟು ಗೇರ್ ಬಾಕ್ಸ್ ರೇಷಿಯೋ ಜಿ ಆರ್ ಇಂಟು ಆಕ್ಚುಯಲ್ ರೇಷಿಯೋ ಎ ಆರ್ ಸೊ ಇದನ್ನ ಮಾಡಿದ್ರೆ ಜಿ ಆರ್ ಬರುತ್ತೆ ಸೊ ದಟ್ ಇಸ್ ಜಿ ಆರ್ ಆರ್ ಅಂದರೆ ರೇಡಿಯಸ್ ಆಫ್ ದಿಸ್ ರೋಡ್ ವೀಲ್ ಆರ್ ಸೊ ಇಷ್ಟು ಮಾಡಿದ್ರೆ ನಿಮಗೆ ಬರುತ್ತೆ ಎನ್ ಅಂದರೆ ಎಂಜಿನ್ ಸ್ಪೀಡ್ ಆವಾಗ ಯು ಕ್ಯಾನ್ ಫೈಂಡ್ ದ ವೆಹಿಕಲ್ ಸ್ಪೀಡ್ ನಿಮ್ಗೆ ಕೇಳ್ತಾನೆ ಪ್ರಾಬ್ಲಮ್ ಅಲ್ಲಿ ಏನು ಮಾಡ್ತಾನೆ ಅವ್ನು ಇದಕ್ಕೆ ಕೊಡ್ತಾನೆ ಡಿಫ್ರೆನ್ಷಿಯಲ್ ರೇಷೋ ಕೊಡ್ತಾನೆ ಯು ಹ್ಯಾವ್ ಟು ಫೈಂಡ್ ಔಟ್ ದ ಗೇರ್ ರೇಷಿಯೋಸ್ ದೆನ್ ಹಿ ವಿಲ್ ಗಿವ್ ಎಂಜಿನ್ ಸ್ಪೀಡ್ ಕೊಟ್ಬಿಟ್ಟು ಏನು ಕೇಳ್ತಾನೆ ಬೇರೆ ಬೇರೆ ಗೇರ್ ರೇಷಿಯೋಲ್ಲಿ ಫಸ್ಟ್ ಗೇರ್ನಲ್ಲಿ ವೆಹಿಕಲ್ ಸ್ಪೀಡ್ ಎಷ್ಟು ಸೆಕೆಂಡ್ ಗೇರಲ್ಲಿ ವೆಹಿಕಲ್ ಸ್ಪೀಡ್ ಎಷ್ಟು ಥರ್ಡ್ ಗೇರಲ್ಲಿ ವೆಹಿಕಲ್ ಸ್ಪೀಡ್ ಎಷ್ಟು ಅಂತ ಕೇಳ್ತಾನೆ ಸೊ ಆವಾಗ ಯು ಹ್ಯಾವ್ ಟು ಯೂಸ್ ಐದರ್ ದಿಸ್ ಫಾರ್ಮುಲಾ ಆರ್ ದಿಸ್ ಫಾರ್ಮುಲಾ ಯಾವ ಫಾರ್ಮುಲಾ ಅಂದರೆ ನೀವು ಯು ಕ್ಯಾನ್ ಯೂಸ್ ಐ ಥಿಂಕ್ ದಿಸ್ ಈಸ್ ವೆರಿ ಈಸಿ ಓಕೆನಾ ನೆಕ್ಸ್ಟ್ ನೋಡಿರಿ ಓಕೆ ಇದು ಇದೇನು ಹಂಗಂದ್ರೆ ನೋಡೋಣ ಇದು ಸ್ಕೆಚ್ ಹಾಕೋದು ಹಾಂ ಸೊ ಇಲ್ಲಿ ಇದು ಏನಿದು ನಿಮ್ಗೆ ಗೊತ್ತಿದೆ ದಿಸ್ ಇಸ್ ದ ಲೇ ಶಾಫ್ಟ್ ಸಾರಿ ದಿಸ್ ಇಸ್ ದ ಮೇನ್ ಶಾಫ್ಟ್ ಇದು ಮೇನ್ ಶಾಫ್ಟು ಇದು ಲೇ ಶಾಫ್ಟ್ ಹೌದಾ ಸೊ ಲೇ ಶಾಫ್ಟ್ ಮತ್ತು ಮೇನ್ ಶಾಫ್ಟ್ ನಡುವೆ ಡಿಸ್ಟೆನ್ಸ್ ಇದೆ ನೋಡು ದಟ್ ಡಿಸ್ಟೆನ್ಸ್ ಇಸ್ ಎಲ್ ಅದನ್ನ ಹೆಂಗೆ ಕಂಡು ಹಿಡಿತೀರಿ
ಇಲ್ಲಿದೆ ಎಲ್ ಈಸ್ ಈಕ್ವಲ್ ಟು ಇದು ಎಲ್ ಈಕ್ವಲ್ ಟು ಏನಿದೆ ಎಲ್ ಈಕ್ವಲ್ ಟು ಈ ಡಯಾಮೀಟ್ರ್ ಇದೆಯಲ್ಲ ಡಿ ಎ ಡಿ ಎ ಡಿವೈಡ್ ಬೈ ಟು ಅಂದರೆ ಇಲ್ಲಿ ಇಷ್ಟಾಗತ್ತಲ್ಲ ಇಷ್ಟು ಮಾತ್ರ ಅಂದರೆ ಡಿ ಎ ಬೈ ಟು ಸೊ ಡಿ ಎ ಬೈ ಟು ಮತ್ತು ಇಷ್ಟು ಮಾತ್ರ ಅಂದರೆ ಅದು ಡಿ ಬಿ ಬೈ ಟು ಸೊ ಡಿ ಬಿ ಬೈ ಟು ಎರಡೂ ಆ್ಯಡ್ ಮಾಡಿದ್ರೆ ಏನು ಬರ್ತದೆ ಡಿ ಎ ಪ್ಲಸ್ ಡಿ ಬಿ ಬೈ ಟು ಸೊ ಡಿ ಎ ಪ್ಲಸ್ ಡಿ ಬಿ ಬೈ ಟು ಈಸ್ ಎಲ್ ಕರೆಕ್ಟಾ ನೆಕ್ಸ್ಟ್ ಡಿ ಎ ಅಂದ್ರೆ ಏನು ಡಿ ಎ ಅಂದರೆ ಅದು ಪಿಚ್ಚಕಲ್ ಡಯಾಮೀಟ್ರ್ ಪಿಚ್ಚಕಲ್ ಡಯಾಮೀಟ್ರ್ ಪಿಚ್ಚಕಲ್ ಡಯಾಮೀಟ್ರ್ ಅಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ದಟ್ ಈಸ್ ಈ ಫಾರ್ಮುಲ ಏನು ಮಾಡ್ಯೂಲ್ ಅಂದರೆ ಗೊತ್ತಿದೆಯಾ ಫಾರ್ಮುಲ ಮಾಡ್ಯೂಲ್ ಅಂತ ನೀನು ಅವತ್ತು ಹೇಳಿದೆ ಮಾಡ್ಯೂಲ್ ಎಮ್ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ ಏನಪ್ಪ ಅಂದರೆ ಡಿ ಬೈ ಟಿ ಪಿಚ್ಚಕಲ್ ಡಯಾಮೀಟ್ರ್ ಅಂತ ಬರ್ತದೆ ಏನು ಸಾರಿ ಸರ್ಕ್ಯುಲರ್ ಪಿಚ್ ಅಂತ ಬರ್ತದೆ ಸರ್ಕ್ಯುಲರ್ ಪಿಚ್ ಅಂತ ಪಿ ಸಿ ಅಂತಾರೆ ಪಿ ಸಿ ಸರ್ಕ್ಯುಲರ್ ಪಿಚ್ ಅಂದ್ರೆ ಏನು ಪೈ ಇಂಟು ಡಿ ಬೈ ಟಿ ಪೈ ಇಂಟು ಡಿ ಬೈ ಟಿ ಡಿ ಅಂದ್ರೆ ಏನು ಡಿ ಅಂದ್ರೆ ಪಿಚ್ಚಕಲ್ ಡಯಾಮೀಟರ್ ಅಂತ ಕರೀತಾರೆ ಪಿಚ್ಚಕಲ್ ಡಯಾಮೀಟರ್ ಅಂತ ಆಗಲೇ ಹೇಳಿದೆ ಒಂದು ನಾವೀಗ ಇದು ಆ್ಯಕ್ಚುಲಿ ಇದು ಗೇರ್ ವೀಲು ಈ ಗೇರ್ ವೀಲ್ದು ನಾವು ಗೇರ್ ತೋರಿಸ್ತಾ ಇಲ್ಲ ವಿ ಆರ್ ಸಿಂಪ್ಲಿ ಇಮ್ಯಾಜಿನಿಂಗ್ ಇಟ್ ಆಸ್ ಎ ವೀಲ್ ಇದು ಗೇರ್ ವೀಲ್ನೇ ನಾವೇನು ಮಾಡ್ತೀವಿ ಒಂದು ಪ್ಲೇನ್ ವೀಲ್ ಥರ ಇಮ್ಯಾಜಿನ್ ಮಾಡ್ತೀವಿ ಅವೆರಡು ಒಂದೇ ಥರ ಬಿಹೇವ್ ಮಾಡ್ತವೆ ಸೊ ಈ ಪ್ಲೇನ್ ವೀಲು ಇಟ್ ರಿಪ್ರೆಸೆಂಟ್ಸ್ ಎ ಗೇರ್ ವೀಲ್ ಸೊ ಈ ಇಮ್ಯಾಜಿನರಿ ಪ್ಲೇನ್ ವೀಲ್ ಇದೆಯಲ್ಲ ಇದ್ರ ಡಯಾಮೀಟರ್ಗೆ ನಾವು ಡಿ ಅಂತ ಕರೆಯೋದು ಅಂದರೆ ಪಿಚ್ಚಕಲ್ ಡಯಾಮೀಟರ್ ಅಂತ ಕರೆಯೋದು ಸೊ ದಿಸ್ ಈಸ್ ಎನ್ ಇಮ್ಯಾಜಿನರಿ ಪ್ಲೇನ್ ವೀಲ್ ವಿಚ್ ಆಕ್ಟ್ಸ್ ಆ್ಯಸ್ ಎ ನಾರ್ಮಲ್ ಗೇರ್ ವೀಲ್ ನಾರ್ಮಲ್ ಗೇರ್ ವೀಲ್ ಯಾವ ಥರ ವರ್ಕ್ ಆಗುತ್ತೋ ಅದೇ ಥರ ಇದು ವರ್ಕ್ ಆಗುತ್ತೆ ಆದರೆ ಇದ್ರ ಮೇಲೆ ಟೀತ್ ಇರಲ್ಲ ಇದು ಇಮ್ಯಾಜಿನರಿ ವೀಲ್ ಸೊ ಇದ್ರದ್ದು ಏನು ಡಯಾಮೀಟರ್ ಇದೆ ನೋಡು ದಟ್ ಡಯಾಮೀಟರ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪಿಚ್ ಸರ್ಕಲ್ ಡಯಾಮೀಟರ್ ದಟ್ ಇಸ್ ಡಿ ಇದು ಕೂಡ ಡಿ ಸೊ ಈಗ ಸರ್ಕ್ಯುಲರ್ ಪಿಚ್ ಅಂತಂದರೆ ದಟ್ ಇಸ್ ಪೈ ಇಂಟು ಡಿ ಬೈ ಟಿ ಪೈ ಇಂಟು ಡಿ ಅಂದರೆ ಸರ್ಕಂಫರೆನ್ಸ್ ಆಫ್ ದಿಸ್ ವೀಲ್ ಒಂದು ವೀಲ್ದು ಸರ್ಕಂಫರೆನ್ಸ್ಗೆ ಏನಂತ ಕರೀತಾರೆ ಸೊ ಇಫ್ ಯು ಟೇಕ್ ಎ ವೀಲ್ ಲೈಕ್ ದಿಸ್ ಇಫ್ ದ ಡಯಾಮೀಟರ್ ಆಫ್ ದಿಸ್ ವೀಲ್ ಈಸ್ ಡಿ ದೆನ್ ಪೈ ಇಂಟು ಡಿ ಈಸ್ ದ ಪೈ ಇಂಟು ಡಿ ಪೈ ಇಂಟು ಡಿ ಈಸ್ ದ ಸರ್ಕಂಫರೆನ್ಸ್ ಅಂದರೆ ಸುತ್ತಳತೆ ಈ ಸರ್ಕಲ್ ಸುತ್ತಳತೆ ಅದು ದಟ್ ಈಸ್ ಪೈ ಇಂಟು ಡಿ ಡಿವೈಡ್ ಬೈ ಟಿ ಅಂದರೆ ನಂಬರ್ ಆಫ್ ಟೀತ್ ಆಫ್ ದಿಸ್ ವೀಲ್ ಒಂದು ಗೇರ್ ವೀಲ್ ಮೇಲೆ ಎಷ್ಟು ಟೀತ್ ಇದೆ ಎಷ್ಟು ಟೀತ್ ಇದಾವೋ ಅದು ಟಿ ಸೊ ಪೈ ಡಿ ಬೈ ಟಿ ಅಂದರೆ ಸರ್ಕ್ಯುಲರ್ ಪಿಚ್ಚು ಅದೇ ಎಮ್ ಅಂದರೆ ಮಾಡ್ಯೂಲ್ ಅಂದರೆ ಡಿ ಬೈ ಟಿ ಡಿ ಅಂದರೆ ಪಿಚ್ಚಕಲ್ ಡಯಾಮೀಟರ್ ಡಿವೈಡ್ ಬೈ ಟಿ ಅಂದರೆ ನಂಬರ್ ಆಫ್ ಟೀತ್ ಆನ್ ದಿಸ್ ವೀಲ್ ಸೊ ಆಸ್ ಪರ್ ದಿಸ್ ಫಾರ್ಮುಲಾ ಡಿ ಈಕ್ವಲ್ ಟು ಏನು ಡಿ ಈಕ್ವಲ್ ಟು ಎಮ್ ಇಂಟು ಟಿ ದಟ್ ಈಸ್ ವೈ ಹಿಯರ್ ಇಲ್ಲಿದೆ ನೋಡಿ ಏನಿದೆ ಎಮ್ ಇಂಟು ಟಿ ಎ ಅಂದರೆ ಗೇರ್ ವೀಲ್ ಎ ಇದು ನಂಬರ್ ಆಫ್ ಟೀತ್ ಎಮ್ ಇಂಟು ಟಿ ಎ ಮಾಡಿದ್ರೆ ಡಿ ಎ ಬರ್ತದೆ ಸಿಂಪ್ಲಿ ಟಿ ಡಿ ಬಿ ಬೇಕು ಅಂದರೆ ಎಮ್ ಇಂಟು ಟಿ ಬಿ ಅದಾಯಿತು ಡಿವೈಡ್ ಬೈ ಟು ಆಯಿತು ಈಗ ಎಮ್ ಕಾಮನ್ ಇದೆ ಇಲ್ಲಿ ಎಮ್ ಆಚೆ ತೊಗೊಂಡ್ರು ಒಳಗಡೆ ಏನಾಯಿತು ಟಿ ಎ ಟಿ ಬಿ ಒಳಗಡೆ ಇದೆ ಡಿವೈಡ್ ಬೈ ಟು ಹಂಗೆ ಎಲ್ ಈಕ್ವಲ್ ಟು ಏನಾಯಿತು ಎಮ್ ಇಂಟು ಟಿ ಎ ಪ್ಲಸ್ ಟಿ ಬಿ ಬೈ ಟು ಆಯಿತು ಟಿ ಎ ಪ್ಲಸ್ ಟಿ ಬಿ ಅಂದರೆ ನಂಬರ್ ಆಫ್ ಟೀತ್ ಆನ್ ದಿಸ್ ವೀಲ್ ನಂಬರ್ ಆಫ್ ಟೀತ್ ಆನ್ ದಿಸ್ ವೀಲ್ ಎರಡು ಆ್ಯಡ್ ಮಾಡಿರಿ ಡಿವೈಡ್ ಬೈ ಟು ಮಾಡಿರಿ ದಿಸ್ ಇಸ್ ದ ಡಿವೈಡ್ ಬೈ ಟು ಮಾಡಿದ್ರೆ ಯು ಗೆಟ್ ದ ಎಲ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಶಾಪ್ ಆ್ಯಂಡ್ ದಿಸ್ ಶಾಪ್ ಅಥವಾ ಈ ಗೇರ್ ವೀಲ್ದು ಸೆಂಟ್ರ್ ಪಾಯಿಂಟು ಮತ್ತು ಈ ಗೇರ್ ವೀಲ್ದು ಸೆಂಟ್ರ್ ಪಾಯಿಂಟು ನಡುವೆ ಡಿಸ್ಟೆನ್ಸ್ ಎಷ್ಟಪ್ಪ ಅಂತಂದರೆ ದಿಸ್ ಇಸ್ ದ ಡಿಸ್ಟೆನ್ಸ್ ಎಮ್ ಇಂಟು ಟಿ ಎ ಪ್ಲಸ್ ಟಿ ಬಿ ಬೈ ಟು ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತೇನು ಈಗ ಈ ವೀಲು ಇದು ಇದು ಗೇರ್ ವೀಲು ಈ ಗೇರ್ ವೀಲು ಮತ್ತು ಈ ಗೇರ್ ವೀಲು ದೇ ಆರ್ ಇನ್ ಮೆಶ್ ಇವೆರಡು ಒಂದಕ್ಕೊಂದು ಮೆಶ್ ಆಗಿದ್ದಾವಲ್ವಾ ಒಂದಕ್ಕೊಂದು ಜಾಯ್ನ್ ಆಗಿದ್ದಾವೆ ಒಂದಕ್ಕೊಂದು ಹತ್ಕೊಂಡಿದ್ದಾವೆ ಈ ಥರ ಹತ್ಕೋಬೇಕು ಅಂತಂದರೆ ಈ ಗೇರ್ ವೀಲು ಈ ಗೇರ್ ವೀಲ್ನ ಡ್ರೈವ್ ಮಾಡಬೇಕು ಅಂತಂದರೆ ಅಥವಾ ಇವೆರಡು ವೀಲ್ನ ಜಾಯ್ನ್ ಮಾಡಬೇಕು ಅನ್ಕೊ ಒಂದಕ್ಕೊಂದು ಆವಾಗ ಮಾಡ್ಯೂಲ್ ಇದೆಯಲ್ಲ ಮಾಡ್ಯೂಲ್ ಈ ಎಮ್ ಇದೆ ನೋಡಿ ಎಮ್ ಈ ಎಮ್ ಶುಡ್ ಬಿ ಸೇಮ್ ಎರಡು ವೀಲ್ಗಳು ಒಂದಕ್ಕೊಂದು ಜಾಯ್ನ್ ಆಗಬೇಕು ಒಂದಕ್ಕೊಂದು ಡ್ರೈವ್ ಮಾಡಬೇಕು ಅಂತಂದರೆ ಒಂದಕ್ಕೊಂದು ಮೆಶ್ ಆಗಬೇಕು ಅಂತಂದರೆ ಮಾಡ್ಯೂಲ್ ಆಫ್ ದಿಸ್ ಗೇರ್ ವೀಲ್ ಆ್ಯಂಡ್ ದಿಸ್ ಗೇರ್ ವೀಲ್ ಶುಡ್ ಬಿ ಸೇಮ್ ಸೇಮ್ ಇದ್ದರೆ ಮಾತ್ರ ಅದು ಸಾಧ್ಯ ಇಲ್ಲಾಂದ್ರೆ ಆಗಲ್ಲ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಪ್ಲೀಸ್ ರಿಮೆಂಬರ್ ದಿಸ್ ಇದು ಕೇಳ್ತಾನೆ ಎಕ್ಸಾಮಲ್ಲಿ ಅಂದರೆ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳ್ತಾನೆ ಡಿರೈವ್ ಮಾಡೋಕ್ಕೆಲ್ಲ ಕೇಳೋದು ಪ್ರಾಬ್ಲಮಲ್ಲಿ ಇದನ್ನು ಕೇಳ್ತಾನೆ ಸೊ ವಾಟ್ ಎಲ್ಸ್ ವಿ ಹ್ಯಾವ್ ಲೇವಿಜ್ ಇಕ್ವೇಷನ್ ಅಂತ ಇದೆ ಲೇವಿಜ್ ಇಕ್ವೇಷನ್ ಇದೇನು ಜಾಸ್ತಿ ಕೇಳಿಲ್ಲ ನಿಮಗೆ ಎಕ್ಸಾಮಲ್ಲಿ ಬಟ್ ಶುಡ್ ಯು ಶುಡ್ ರಿಮೆಂಬರ್ ಇಟ್ ಇದು ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ನಿಮಗೆ ಇಂಜಿನಿಯರಿಂಗ್ ಹೋದಾಗ ಇದು ಜಾಸ್ತಿ ಯೂಸ್ ಆಗುತ್ತೆ ನಮ್ಮ ಡಿಪ್ಲೊಮಾದಲ್ಲಿ ಏನಂತ ಯೂಸ್ ಆಗಿಲ್ಲ ಇದು ಓಕೆ ಸೊ ಇದೇನು ಅಂತಂದರೆ ನೋಡಿ ಇಲ್ಲಿದೆ ಈ ಲೇವಿಜ್ ಇಕ್ವೇಷನ್ ಅಂದರೆ ಲೇವಿಜ್ ಅನ್ನೋ ಒಬ್ಬ ಸೈಂಟಿಸ್ಟು ಅವನೇನು ಮಾಡ್ದ ಈ ಇಕ್ವೇಷನ್ನ ಕಂಡುಹಿಡಿದ
ಇವನ್ ಪ್ರಕಾರ ನಾವು ಈ ಇಕ್ವೇಶನ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ದ ಫೇಸ್ ವಿಡ್ತ್ ಬಿ, ಫೇಸ್ ವಿಡ್ತ್ ಬಿ ನ ವಿ ಕ್ಯಾನ್ ಫೈಂಡ್ ಇಫ್ ಯು ನೋ ಮಾಡ್ಯೂಲ್. ಇದು ಎಂ ಮಾಡ್ಯೂಲ್. ವೈ ಅಂದರೆ ಏನು ಹೇಳು? ವೈ, ವಾಟ್ ಈಸ್ ವೈ? ವೈ ಈಸ್ ಕಾಲ್ಡ್ ಆಸ್ ಫಾರಂ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಅದು ಬರ್ತಾ ಕಡೆ ನೋಡಿದೆ, ವೈ ಈಕ್ವಲ್ ಟು ಎ ಕಾನ್ಸ್ಟೆಂಟ್ ಕಾಲ್ಡ್ ಆಸ್ ಲೇವಿಸ್ ಫಾರಂ ಫ್ಯಾಕ್ಟರ್. ಸೊ ಲೇವಿಸ್ ಫಾರಂ ಫ್ಯಾಕ್ಟರ್ ಅಂದರೆ ದಿಸ್ ಡಿಪೆಂಡ್ಸ್ ಆನ್ ವೈ, ಡಿಪೆಂಡ್ಸ್ ಆನ್ ಪ್ರೊಫೈಲ್. ಈ ಪ್ರೊಫೈಲ್ ಇದೆಯಲ್ಲ, ಟೀತ್ ಪ್ರೊಫೈಲ್, ಇದು ಯಾವ ಥರ ಇದೆ ಅನ್ನೋದ್ರ ಮೇಲೆ ಈ ವೈ ಇರ್ತದೆ. ವೈ ಡಿಪೆಂಡ್ಸ್ ಆನ್ ದ ಪ್ರೊಫೈಲ್. ವಾಟ್ ಈಸ್ ಬಿ? ಬಿ ಈಸ್ ದ ಫೇಸ್ ವಿಡ್ತ್. ವಾಟ್ ಈಸ್ ಎಂ? ಎಂ ಈಸ್ ದ ಮಾಡ್ಯೂಲ್. ಅವಾಗ ಹೇಳಿದ್ದೇನೆ ಮಾಡ್ಯೂಲ್ ಇಕ್ವಲ್ ಡಿ ಬೈ ಟಿ ಅಂತ ಹೇಳಿದ್ದೇನೆ. ಅದು ದೆನ್ ವಾಟ್ ಈಸ್ ದಿಸ್ ಎಫ್? ಎಫ್ ಇಸ್ ದ ಬೆಂಡಿಂಗ್ ಸ್ಟ್ರೆಸ್ ಇನ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಪರ್ ಎಂ ಸ್ಕ್ವೇರ್. ಬೆಂಡಿಂಗ್ ಸ್ಟ್ರೆಸ್, ಅಲೋವೇಬಲ್ ಬೆಂಡಿಂಗ್ ಸ್ಟ್ರೆಸ್. ಈ ಮಟೀರಿಯಲ್ ಮೇಲೆ ಡಿಪೆಂಡ್ ಅದು. ಇದು ಐರನ್ನಾ, ಸ್ಟೀಲಾ, ಕಾಪರ್ರಾ, ವುಡ್ಡಾ, ಇದ್ರ ಮೇಲೆ ಏನಿದೆಯೋ ಈ ಮಟೀರಿಯಲ್ ಮೇಲೆ ಏನಿರ್ತದೆ, ಡಿಪೆಂಡ್ಸ್ ಆನ್ ಅಲೋವೇಬಲ್ ಬೆಂಡಿಂಗ್ ಸ್ಟ್ರೆಸ್. ಸೊ ದಟ್ ಈಸ್ ಡಿಪೆಂಡ್ ಆನ್ ಮಟೀರಿಯಲ್. ಸೊ ಇದು ಆಯಿತು. ಎಫ್ ಅಂದ್ರೆ ಏನು? ಎಫ್ ಅಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಟೀತ್ ಆಫ್ ದ ಗೇರ್ ವೀಲ್. ಓಕೆ, ನೆಕ್ಸ್ಟ್. ಸೊ ಇದು, ದಿಸ್ ಇಸ್ ದ ಟಾರ್ಕ್ ಆ್ಯಕ್ಟಿಂಗ್. ಟಿ ಇಸ್ ದ ಟಾರ್ಕ್ ಆ್ಯಕ್ಟಿಂಗ್, ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಗೇರ್ ಟೀತ್ ವೀಲ್. ಸೊ ಇದು ಕೊಟ್ಟಿದೆ ನಾನು. ಟಿ ಈಕ್ವಲ್ ಟು ಎಫ್ ಇಂಟು ಡಯಾಮೀಟರ್ ಬೈ ಟು. ಇದೆ ನಾನು ಡಯಾಮೀಟರ್ ಅಂದರೆ ಫಿಸಿಕಲ್ ಡಯಾಮೀಟರ್ ನೋಡಿದೆ. ಸೊ ಟಿ ಈಕ್ವಲ್ ಟು ಎಫ್ ಇಂಟು ಡಿ ಬೈ ಟು. ಎಫ್ ಇಂಟು ಡಿ ಬೈ ಟು ಮಾಡಿದ್ರೆ ಈಗ ಟಾರ್ಕ್ ಆ್ಯಕ್ಟಿಂಗ್ ಆನ್ ದಿಸ್ ಗೇರ್ ವೀಲ್, ಸರಿನಾ? ಸೊ ಯೂಸಿಂಗ್ ದಿಸ್ ಫಾರ್ಮುಲಾ ಯು ಕ್ಯಾನ್ ಫೈಂಡ್ ಬಿ ಇಫ್ ಯು ನೋ ವೈ. ವೈ ಗೊತ್ತಿರ್ತದೆ, ಯಾಕಂದರೆ ಅವ್ನು ಕೊಡ್ತಾನೆ, ಇಟ್ ಇಸ್ ಎ ಕಾನ್ಸ್ಟೆಂಟ್. ವೈ ಶುಡ್ ಬಿ ಗಿವನ್. ಇಟ್ ಇಸ್ ಬೇಸ್ಡ್ ಆನ್ ದ ಪ್ರೊಫೈಲ್, ಸ್ಕ್ವೇರ್ ಟೀತಾ, ಯಾವ ಥರ ಟೀತ್, ಹೆಲಿಕಲ್ ಟೀತಾ, ಯಾವ ಥರ ಟೀತು, ಈ ಪ್ರೊಫೈಲ್ ಯಾವ ಥರ ಇದೆ, ಅದರ ಮೇಲೆ ವೈ ಇರ್ತದೆ. ಸೊ ವೈ ವಿಲ್ ಬಿ ಗಿವನ್. ಮಾಡ್ಯೂಲ್ ಯು ಕ್ಯಾನ್ ಫೈಂಡ್ ಈಸಿಲಿ, ಡಿ ಬೈ ಟಿ ಮಾಡಿದ್ರೆ ಬರ್ತದೆ ಮಾಡ್ಯೂಲ್. ಎಫ್, ದಿಸ್ ಡಿಪೆಂಡ್ಸ್ ಆನ್ ಮಟೀರಿಯಲ್, ಯಾವ ಮಟೀರಿಯಲ್ ಇದೆ ಅನ್ನೋದ್ರ ಮೇಲೆ ಅದು ಎಫ್ ಇರ್ತದೆ. ಸೊ ದಿಸ್ ಆಲ್ಸೋ ಫಿಕ್ಸ್ಡ್, ದಿಸ್ ಇಸ್ ಫಿಕ್ಸ್ಡ್. ಮಾಡ್ಯೂಲ್ ಯು ಕ್ಯಾನ್ ಫೈಂಡ್ ಈಸಿಲಿ. ಸೊ ಇನ್ನು ಎಫ್ ಅಂದರೆ ಏನು? ಇಲ್ಲಿದೆ ನೋಡಿ, ಎಫ್ ಅಂದರೆ ದಿಸ್ ಇಸ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಶಾಫ್ಟ್. ಇಲ್ಲೊಂದು ಶಾಫ್ಟ್ ಇದೆಯಲ್ಲ, ಈ ಶಾಫ್ಟ್ ಮೇಲೆ ಎಷ್ಟು ಟಾರ್ಕ್ ಆ್ಯಕ್ಟ್ ಆಗ್ತಾ ಇದೆ? ಇಟ್ ಮೇ ಬಿ ಕ್ಲಚ್ ಟಾರ್ಕು, ಎಂಜಿನ್ ಟಾರ್ಕು, ಯಾವುದನ್ನು ಇರ್ಬೋದು ಇದು. ಸೊ ಟಾರ್ಕ್ ಗೊತ್ತಿರ್ತದೆ ನಿಮಗೆ, ಟಾರ್ಕ್ ಗೊತ್ತಿದೆ. ಸೊ ಯೂಸಿಂಗ್ ದಿಸ್ ರಿಲೇಷನ್ಶಿಪ್ ಯು ಕ್ಯಾನ್ ಫೈಂಡ್ ಎಫ್. ಈ ಎಫ್ನ ಇಲ್ಲಿ ಹಾಕ್ಕೊಂಡ್ರೆ, ಈ ಎಫ್ ಹಾಕ್ಕೊಟ್ಟಿರಲಿ, ದಿಸ್ ಇಸ್ ಡಿಪೆಂಡೆಂಟ್ ಆನ್ ಮಟೀರಿಯಲ್, ದಿಸ್ ಡಿಪೆಂಡ್ಸ್ ಆನ್ ಪ್ರೊಫೈಲ್, ದಿಸ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟೀತ್ ಆ್ಯಂಡ್ ಫಿಸಿಕಲ್ ಡಯಾಮೀಟರ್. ಫಿಸಿಕಲ್ ಡಯಾಮೀಟರ್ ಮತ್ತು ನಂಬರ್ ಆಫ್ ಟೀತ್ ಮೇಲೆ ಎಂ ಡಿಪೆಂಡ್ ಆಗಿರ್ತದೆ. ಸೊ ಎಂ ಬರ್ತದೆ. ಸೊ ಒನ್ಸ್ ಯು ಗೆಟ್ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಫೈಂಡ್ ಈಸಿಲಿ ಬಿ. ಸೊ ಬಿ ಕೊಟ್ಟು ಏನಾಗುತ್ತೆ ಇವಾಗ? ಬಿ ಅಂದರೆ ವಿಡ್ತ್ ಆಫ್ ದ ಗೇರ್ ವೀಲ್. ದಟ್ ಬಿ ಕೊಟ್ಟು ಏನಾಗುತ್ತೆ ಇಲ್ಲಿ? ಬಿ ಈಕ್ವಲ್ ಟು ಎಫ್ ಡಿವೈಡ್ ಬೈ ಸ್ಮಾಲ್ ಎಫ್, ಆ್ಯಕ್ಚುಲಿ ಎಫ್ ಬಿ ಅನ್ಕೋಬೋದು, ಇಂಟು ಬಿ ಇಂಟು ಎಮ್. ಎಫ್ ಬಿ ಅಂದರೆ ಬೆಂಡಿಂಗ್ ಸ್ಟ್ರೆಸ್, ಬಿ ಅಂದರೆ ಬಿನೇ ಬೇಕಲ್ಲ ನಿಮಗೆ. ಸೊ ಇದು ಬಿ ಅಲ್ಲ, ಇದೇನಿದು ವೈ. ಇಲ್ಲಿ ವೈ ಬರುತ್ತೆ. ಸೊ ವೈ ಡಿಪೆಂಡ್ಸ್ ಆನ್ ದ ಪ್ರೊಫೈಲ್, ಎಮ್ ಡಿಪೆಂಡ್ಸ್ ಆನ್ ಸೈಜ್ ಆಫ್ ದ ಗೇರ್ ವೀಲ್ ಆ್ಯಂಡ್ ನಂಬರ್ ಆಫ್ ಟೀತ್. ಸೊ ಇಫ್ ಯು ನೋ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಈಸಿಲಿ ಫೈಂಡ್ ಫೇಸ್ ವಿಡ್ತ್. ಸೊ ಟು ಫೈಂಡ್ ಫೇಸ್ ವಿಡ್ತ್ ಆಫ್ ದ ಗೇರ್ ಟೀತ್ ಯು ಕ್ಯಾನ್ ಫೈಂಡ್, ಯು ಕ್ಯಾನ್ ಯೂಸ್ ದಿಸ್ ಲೇವಿಸ್ ಈಕ್ವೇಶನ್. ಓಕೆನಾ? ರೈಟ್. ಇದನ್ನ ಇದಕ್ಕೆ ಕೇಳ್ತಾನೆ ಒಂದ್ಸಲ ಒಂದ್ಸಲ ಏನು ಮಾಡ್ತಾನೆ, 5 ಮಾರ್ಕ್ಸ್ಗೆ ಕೇಳ್ತಾನೆ, ಎಕ್ಸ್ಪ್ಲೇನ್ ಲೇವಿಸ್ ಈಕ್ವೇಶನ್ ಅಂತ ಕೇಳ್ತಾನೆ. ಅವಾಗ ಯು ಹ್ಯಾವ್ ಟು ರೈಟ್ ಡೌನ್ ದಿಸ್ ಈಕ್ವೇಶನ್ ಅಂಡ್ ದೆನ್ ಎಫ್ ಅಂದರೆ ಏನು, ಸ್ಮಾಲ್ ಎಫ್ ಅಂದ್ರೆ ಏನು, ವೈ ಅಂದ್ರೆ ಏನು, ಬಿ ಅಂದ್ರೆ ಏನು, ಎಮ್ ಅಂದ್ರೆ ಏನು ಬರಿಬೇಕಾಗುತ್ತೆ. 5 ಮಾಸಕ್ಕೆ ಕೇಳ್ತಾನೆ. ಓಕೆ, ಥ್ಯಾಂಕ್ ಯು.